శివయోగి సిద్ధరామ అంబిగర చౌడయ్య ఆదిగర హరణయ్య కుంబార గుండయ్య లోహర కక్కయ్య అడపద అప్పన్న బలరే రుద్ర అనేక శివశరణరు బలరే రుద్ర ಮತ್ತೊಬ್ಬ ಶಿವಶರಣ ಬೇಕಾಗಿದ್ದ ಆ ಶಿವಶರಣರು ಯಾರಂತೆಂದೊಡೆ ವರಗುರು ವೀರಭದ್ರೇಶ್ವರನೇ ಹನ್ನೆರಡನೆಯ ಶತಮಾನದಲ್ಲಿ ಯಾವ ಜಗದ್ರಕ್ಷಕನಿಂದ ಶಾಪಗ್ರಸ್ತನಾಗಿ ಯಾವ ಬಲರೇ ರುದ್ರ ಹಕ್ಕುರೇ ರುದ್ರ ಶಾಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಎಂಬ ಗ್ರಾಮದಲ್ಲಿ ಹಲರೇ ರುದ್ರ ಹನುಮತಪ್ಪ ಸುಶೀಲಮ್ಮ ಹಲರೇ ರುದ್ರ ಗರ್ಭ ಸಂಜಾತನಾಗಿ ಮಡಿವಾಳ ಮಾಚಯನಾಗಿ ಉದ್ಭವಿಸಿ ಬಂದ ಹನ್ನೆರಡನೆಯ ಶತಮಾನದಲ್ಲಿ ದೇವರ ಹಿಪ್ಪರಗಿ ಎಂಬ ಗ್ರಾಮದಲ್ಲಿ ಹಲರೇ ರುದ್ರ ಯಾವ ಎತ್ತಿದ್ದೊಡೆ ಯಾವ ವರಗುರು ವೀರಭದ್ರೇಶ್ವರನು ಅಲರೇ ಯಾವ ಹಿರಣ್ಯಾಕ್ಷನನ್ನ ಕೊಂದಂತಹ ಉಗ್ರ ನರಸಿಂಹನು ಅಲರೇ ರುದ್ರ ಆ ರಾಕ್ಷಸನ ರಕ್ತವು ಉಗ್ರ ನರಸಿಂಹನ ಅಲರೇ ರುದ್ರ ವಯಸ್ಸೇನಲು ಯಾವ ಉಗ್ರ ನರಸಿಂಹನು ರಾಕ್ಷಸ ಅವತಾರದಲ್ಲಿ ದೇವಾನು ದೇವತೆಗಳಿಗೆ ತೊಂದರೆಯನ್ನು ಕೊಡುತ್ತಿದ್ದಾರೆ ಈ ತೊಂದರೆಯನ್ನು ತಾಳಲಾರದೆ ಯಾವ ದೇವಾನು ದೇವತೆಗಳು ಜಗದ್ರಕ್ಷಕನ ಬಳಿಗೆ ಬಂದು ಸ್ವಾಮಿ ಜಗದ್ರಕ್ಷಕ ಆ ಉಗ್ರ ನರಸಿಂಹನಿಂದ ನಮ್ಮನ್ನು ರಕ್ಷಿಸು ಎಂಬುದಾಗಿ ಜಗದೀಶ್ವರನನ್ನು ಕೇಳಿಕೊಂಡಿದ್ದಾರೆ ಈ ಪ್ರಾರ್ಥನೆಯನ್ನು ಆಲಿಸಿದಂತಹ ವರಗುರು ವೀರಭದ್ರೇಶ್ವರನನ್ನು ಬರಮಾಡಿಕೊಂಡು ಹೇ ವೀರಭದ್ರ ನೀನು ಉಗ್ರ ನರಸಿಂಹನ ಬಳಿಗೆ ಹೋಗಿ ಅವನಿಗೆ ಶಾಂತಿಯುತವಾದ ವಚನವನ್ನು ಹೇಳು ಹೇಳದೆ ಹೋದರೆ ಅವನ ಮನವನ್ನಡಗಿಸು ಎಂತೆಂಬುದಾಗಿ ನುಡಿಯಲಾಗ ಯಾವ ವರಗುರು ವೀರಭದ್ರೇಶ್ವರನು ಉಗ್ರ ನರಸಿಂಹನ ಬಳಿಗೆ ಬಂದು ಉಗ್ರ ನರಸಿಂಹನು ವೀರಭದ್ರನ ಮಾತನ್ನ ಲೆಕ್ಕಿಸದೆ ವೀರಭದ್ರೇಶ್ವರನ ಮೇಲೆ ಯುದ್ಧಕ್ಕೆರಗಲಾಗ ಆಗ ನಮ್ಮ ವರಗುರು ವೀರಭದ್ರೇಶ್ವರನು ಶರಭಾವತಾರಿಯಾಗಿ ಸಾವಿರ ಕೈ ಸಾವಿರ ಕಾಲು ಸಾವಿರ ಕೊಕ್ಕು ಹಲರೇ ರುದ್ರ ಕ್ರೋಧಾಕಾರವಾಗಿ ಹಲರೇ ರುದ್ರ ಉಗ್ರ ನರಸಿಂಹನ ಹಲರೇ ರುದ್ರ ಯಾವ ಜುಟ್ಟನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಲರೇ ರುದ್ರ ಹಂಪರೇ ರುದ್ರ ಹರ ಹರ ಮಹಾದೇವ ದೇವ ನೇರವಾಗಿ ಕೈಲಾಸಕ್ಕೆ ಬರುತ್ತಿದ್ದಾನೆ ಹಾಗೆ ಬರುತ್ತಿರಬೇಕಾದರೆ ವೀರಭದ್ರನ ಹಲರೇ ರುದ್ರ ಉತ್ತರೆಯ ಸೆರಗು ಒಬ್ಬ ಶಿವಶರಣನಿಗೆ ಸೋಕಲಾಗ ಆ ಶಿವಶರಣರು ಮಹಾ ಕೈಲಾಸದಲ್ಲಿ ಎದ್ದು ನಿಂತು ದೇವಾ ನಾನು ಮೈಲಿಗೆಯಾಗಿದೆ ಎಂತೆಂಬುದಾಗಿ ನುಡಿಯಲಾಗ ಯಾವ ಉಗ್ರ ನರಸಿಂಹನ ಸಂಹಾರವನ್ನು ಮಾಡಿ ರಕ್ತ ಸ್ನಾನವನ್ನು ಮಾಡಿದಂತಹ ವರಗುರ ವೀರಭದ್ರೇಶ್ವರನ ಉತ್ತರೆಯ ಸೆರಗು ನನಗೆ ಸೋಕಿದೆ ಎಂತೆಂಬುದಾಗಿ ನುಡಿಯಲಾಗ ಯಾವ ಜಗದೀಶ್ವರನು ಎಲೆಲವೋ ವೀರಭದ್ರ ನೀನು ಉಗ್ರ ನರಸಿಂಹನ ಮದವನ್ನಡಗಿಸಿದ ವೀರನಾಗಿ ಬಲರೇ ರುದ್ರ ರೂಪಿಯಾಗಿ ಬಲರೇ ರುದ್ರ ಆ ಉಗ್ರ ನರಸಿಂಹನನ್ನ ಈ ಕೈಲಾಸಕ್ಕೆ ಕರೆದುಕೊಂಡ ಬಂದ ವೀರ ಬಲರೇ ರುದ್ರ ಯಾವ ಉಗ್ರ ನರಸಿಂಹನ ಕೀರ್ತಿ ಮುಖಭಾವವು ನಿನ್ನ ನಡು ಸೊಂಟಕ್ಕಿರಲಿ ಓಂ ನಮ ಶಿವಾಯ ಎಂದು ನುಡಿಯುತ್ತಿರುವ ಆ ಮಂತ್ರದಿಂದ ಉಗ್ರ ನರಸಿಂಹನ ಕೀರ್ತಿ ಮುಖಭಾವವು ಎಲ್ಲ ದೇವರ ದೇವಾದಿಗಳ ಶಿಖರದ ಮೇಲೆ ರಾಜರಾಜಾಸಿಸಲಿ ಎಂತೆಂಬುದಾಗಿ ವರವನ್ನು ಕೊಟ್ಟಿದ್ದಾರೆ ಹಾಗೆ ಹಲರೇ ರುದ್ರ ಯಾವ ಶಿವಶರಣನಿಗೆ ನಿನ್ನ ಉತ್ತರೆಯ ಸೆರಗು ಸೋಕಿದಾಕ್ಷಣ ನೀನು ಶಾಪಗ್ರಸ್ತನಾಗಿರುವೆ ಆದ್ದರಿಂದ ನೀನು ಭೂಲೋಕಕ್ಕೆ
ಹೋಗಿ ದೇವರ ಇಪ್ಪರಿಗೆ ಎಂಬ ಗ್ರಾಮದಲ್ಲಿ ಮಡಿವಾಳ ಮಾಚಯ್ಯನಾಗಿ ಉದ್ಭವಿಸು ಎಂತೆಂಬುದಾಗಿ ನುಡಿಯಲಾಗ ಯಾವ ವರಗುರು ವೀರಭದ್ರ ತನ್ನ ತಂದೆಯಾದ ಜಗದೀಶ್ವರನ ಮಾತಿನಂತೆ ಭೂಲೋಕಕ್ಕೆ ಬಂದು ಬಿಟ್ಟು ಪರ್ವತಮ್ಮ ಶೀಲಮ್ಮ ಗರ್ಭ ಸಂಜಾತನಾಗಿ ಮಡಿವಾಳ ಮಾಚಯ್ಯನಾಗಿ ಉದ್ಭವಿಸಿಕೊಂಡು ಯಾವ ಕಲ್ಯಾಣ ಪಟ್ಟಣವನ್ನ ಸೇರಿದ್ದಾರೆ ಅಂತಹ ಶರಣರಾಜನಾಡು ಶರಣರು ಬೀಳು ಬಿಟ್ಟಿರಂತಹ ಬೀಳು ಮನವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಬಗೆದು ಬಗೆದೊಡೆ ಭಕ್ತಿ ಎಂಬ ರಸದೌತಣವನ್ನು ಉಣಬಡಿಸಿದಂತಹ ವೀರ ಮಡಿವಾಳ ಮಾಚಯ್ಯನಾಸುವ ಮನದೆಗಲ ನಡಮಡಿಯ ಮೇಲೆ ವರಗುರು ವೀರಭದ್ರೇಶ್ವರ ಎಂದು ವರ್ಧನೆ